ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿ ಪ್ರದೇಶದಲ್ಲಿ ಸೆಪ್ಟೆಂಬರ್ 11 ರಿಂದ 23 ರವರೆಗೂ ಲೋಕ ಕಲ್ಯಾಣಾರ್ಥವಾಗಿ 700 ವರ್ಷಗಳ ನಂತರ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರ ಯಾಗವನ್ನು ಆಯೋಜಿಸಲಾಗಿದೆ. ಈ ಯಾಗದ ಸಂಚಾಲಕರೂ ಆದ ರಾಜ್ ನ್ಯೂಸ್ನ ಸೋಮಶೇಖರ್ ಅವರು ತುಮಕೂರಿನ ಸುದ್ದಿಗೋಷ್ಠಿಯಲ್ಲಿ ವಿಷಯವನ್ನು ತಿಳಿಸಿದರು. ಶಿವಶ್ರೀ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಆಶ್ರಯದಲ್ಲಿ ಅಖಿಲ ಭಾರತ ಸಂಪೂರ್ಣ ಮಹಾಕುಬೇರಯಾಗ ಹಮ್ಮಿಕೊಂಡಿದ್ದು ದೇಶದ ನಾನಾ ಭಾಗಗಳಿಂದ ಸಾಧು ಸಂತರ ಸಂಕಲ್ಪದಂತೆ ನಡೆಯಲಿದೆ. 108 ಹೋಮಕುಂಡಗಳು, 501 ಆಗಮಿಕರು, 501 ಕೇರಳ ತಂತ್ರಿಗಳ ಸಾರಥ್ಯದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದಗಳ ಮಂತ್ರ ಘೋಷಣೆಯೊಂದಿಗೆ 11 ದಿನಗಳ ಕಾಲ ನಡೆಯಲಿದೆ ಎಂದು ತಿಳಿಸಿದರು. ನ್ಯೂಸ್ ಚಾನಲ್ನಿಂದ ಸೆಪ್ಟೆಂಬರ್ 11 ರಿಂದ 21 ರವರೆಗೂ ಬೆಂಗಳೂರು ಮಹಾನಗರದ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಒಂದು ಮಹಾಕುಬೇರ ಯಾಗವನ್ನು ಮಾಡ್ತಾ ಇದ್ವಿ. ಇದು ಅಖಿಲ ಭಾರತದ ಮಹಾಯಾಗವಾಗಿದೆ. ಈ ಒಂದು ಮಹಾಯಾಗಕ್ಕೆ ಕೇರಳ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರದಿಂದ ಎಲ್ಲ ಸಹ ವಿದ್ವಾಂಸರು ಮತ್ತು ಪುರೋಹಿತರು ಆಗಮಿಸ್ತಾ ಇದ್ದಾರೆ. ಈ ಒಂದು ಬೆಂಗಳೂರು ಅರಮನೆ ಅವರಂತೆ 60 ಎಕರೆ ಪ್ರದೇಶದಲ್ಲಿ ನಾವು 108 ಹೊಮ್ಮಕುಂಡಗಳು ಮತ್ತು ಪ್ರಧಾನ ಹೊಮ್ಮಕುಂಡಗಳು ಮತ್ತು 506 ಜನ ಯತಿಗಳನ್ನು ಸೇರಿ ಪ್ರತಿದಿನ ಬೆಳಗ್ಗೆ 5 ರಿಂದ ಸಂಜೆ 6 ಗಂಟೆವರೆಗೂ ಸಹ ಹೋಮ ನಡೆಯುತ್ತೆ. ಯಾವ ಭಕ್ತರಿಗೆ ಯಾವ ಸಮಸ್ಯೆ ಇದೆ, ಮಕ್ಕಳಿಲ್ಲದವರಿಗೆ ಸಂತಾನ ಲಕ್ಷ್ಮಿ ಹೋಮ ಮತ್ತು ವಿದ್ಯಾಲಕ್ಷ್ಮಿ ಹೋಮ, ಅಯಗ್ರೀವ ಹೋಮ ಮತ್ತು ಮೃತ್ಯುಂಜಯ ಹೋಮ, ಆ ರೀತಿ ಹಲವಾರು ಹೋಮಗಳು ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾ ಇರುತ್ತೆ. ಭಕ್ತಾದಿಗಳು ಆಯಾ ಅವರ ಒಂದು ಇಚ್ಛಾನುಸಾರ ಯಾವ ಶಕ್ತಿಯಾನುಸಾರ ಬಂದು ಅಲ್ಲಿ ನೋಂದಣಿ ಮಾಡಿಕೊಂಡು ಆ ಹೋಮದಲ್ಲಿ ಭಾಗವಹಿಸ್ತಾರೆ. ದೇಶದ ವಿವಿಧೆಡೆಯಿಂದ ಮಠಾಧೀಶರು, ಧಾರ್ಮಿಕ ಮುಖಂಡರು, ಹಿಮಾಲಯದ 250 ನಾಗಸಾಧುಗಳು, ಲಕ್ಷಾಂತರ ಭಕ್ತರು ಆಗಮಿಸಲಿದ್ದು ಪ್ರತಿನಿತ್ಯ 50,000 ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ರಾಜ್ ನ್ಯೂಸ್ನ ಸೋಮಶೇಖರ್, ಮಹೇಶ್ ಮೂರ್ತಿ, ರಾಜ್ ನ್ಯೂಸ್ನ ಜಿಲ್ಲಾ ವರದಿಗಾರ ಮಹೇಶ್, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಮತ್ತಿತರರು ಹಾಜರಿದ್ದರು. ಕ್ಯಾಮ್ರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಗೌರಿಬಿದನೂರಿನಲ್ಲಿ ಕಳೆದ 10 ದಿನಗಳಿಂದ ನಿರಂತರವಾಗಿ ನಡೆಯುತ್ತಿದ್ದ ಮುಷ್ಕರವನ್ನು ತಾಲೂಕು ಹಾಲು ಉತ್ಪಾದಕರ ಸಮಿತಿ ತಾತ್ಕಾಲಿಕವಾಗಿ ಮುಂದೂಡಿದೆ ಎಂದು ಮುಖಂಡರಾದ ಸಿದ್ದಗಂಗಪ್ಪ ತಿಳಿಸಿದರು. ಕೋಚಿಮಲ್ ಆಡಳಿತ ಮಂಡಳಿ ಹಾಲು ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರದಲ್ಲಿ 2.50 ರೂಪಾಯಿಯನ್ನು ಏಕಾಏಕಿ ಕಡಿತ ಮಾಡಿರುವುದನ್ನು ಖಂಡಿಸಿ ನಾವುಗಳು ಕಳೆದ 10 ದಿನಗಳಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸುತ್ತಿದ್ದು ನಮ್ಮ ಹೋರಾಟಕ್ಕೆ ಭಾಗಶಃ ಯಶಸ್ವಿಯಾಗಿದೆ ಎಂದು ಭಾವಿಸುತ್ತೇನೆ. ಏಕೆಂದರೆ ನಮ್ಮ ಹೋರಾಟಕ್ಕೆ ಅಗಾಧ ಬೆಂಬಲ ದೊರಕಿದ ಪರಿಣಾಮ ಕೋಚಿಮಲ್ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಆಗಮಿಸಿ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳನ್ನು ಪರಿಶೀಲನೆ ನಡೆಸಿ ಈಡೇರಿಸುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಶೀತಲ ಕೇಂದ್ರವನ್ನು ಮುಚ್ಚುವುದಿಲ್ಲ, ಜೊತೆಗೆ ಪಶು ಆಹಾರ ಘಟಕವನ್ನು ನಿರ್ಮಿಸಲು ಬದ್ಧರಾಗಿರುವುದಾಗಿ ತಿಳಿಸಿ ಇನ್ನು 2 ತಿಂಗಳಲ್ಲಿ ಹಾಲಿನ ದರವನ್ನು ಹೆಚ್ಚಿಗೆ ಮಾಡುವುದಾಗಿ ತಿಳಿಸಿರುವುದು ನಮ್ಮ ಹೋರಾಟಕ್ಕೆ ದೊರೆದ ಜಯ ಎಂದರು. ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟಗಳ ವತಿಯಿಂದ ನಾವಿಲ್ಲಿ ದಿನಾಂಕ 17ನೇ ತಾರೀಕಿಂದ 20ನೇವರೆಗೂ 10 ದಿನಗಳ ಕಾಲ ನಿರಂತರವಾದಂಥ ಹೋರಾಟವನ್ನು ಮಾಡಿದ್ದೀವಿ. ಆ ಹೋರಾಟದ ಫಲವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಂಜೇಗೌಡರು ಬಂದಿದ್ದರು. ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ 2 ತಿಂಗಳ ಕಾಲಾವಕಾಶ ಕೇಳಿದ್ದಾರೆ. ಆ 2 ತಿಂಗಳ ಕಾಲಾವಕಾಶ ನಮ್ಮಲ್ಲಿ ಸಮಂಜಸವಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಸೊ ಆ ಕಾರಣವಾಗಿ ನಾವು ಅನಿರ್ದಿಷ್ಟ ಕಾಲ ಮುಷ್ಕರ ಮಾಡಿದಾಗ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಿಗೂ ನಾವು ಎಲ್ಲ ತಾಲೂಕುಗಳಿಗೂ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆ ಮಾಹಿತಿಯನ್ನು ಪಡೆದುಕೊಂಡಂಥವರು ಆಯಾ ಡಿಜಿಟಲ್ ಕಚೇರಿ ತಾಲೂಕು ಕಚೇರಿಗಳ ಮುಂದೆ ಅವರು ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಆ ಮನವಿಯನ್ನು ಪುರಸ್ಕರಿಸ್ತಾ ನಾವು ಮತ್ತೆ ಏನೀಗ ಸೋಮವಾರ ಅವರು ಜನರಲ್ ಬಾಡಿ ಮೀಟಿಂಗ್ ಕರೆದಿದ್ದಾರೆ, ಆ ಮೀಟಿಂಗಲ್ಲಿ ಕೂಡ ನಾವು ಒಂದಷ್ಟು ಜನ ಹೋಗ್ಬಿಟ್ಟು ಒಂದು ಮನವಿಯನ್ನು ಕೂಡ ಕೊಡ್ತೀವಿ. ಸಂಜೆ ಒಳಗೆ ಅವರೇನು ಮಾಹಿತಿ ಕರೆಕ್ಟಾಗಿ ನಮ್ಮದು ಅರ್ಪೂರ್ಣವಾಗಿ ಬರದೇ ಇದ್ದಂಥ ಪಕ್ಷದಲ್ಲಿ ಮಂಗಳವಾರದಿಂದ ನಾವು ಮತ್ತೆ ಸಭೆ ಕರೆದುಬಿಟ್ಟು ನಮ್ಮ ಹೋರಾಟವನ್ನು ಅಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಕೂಡದ ನಾವು ಅನಿರ್ದಿಷ್ಟವಾದ ಮುಷ್ಕರವನ್ನು ನಾವು ಮಾಡಲಿಕ್ಕೆ ನಾವು ತಯಾರಿ ಮಾಡಿಕೊಂಡಿದ್ದೀವಿ. ಅವಳಿ ಜಿಲ್ಲೆಗಳಿ ಯಾವ ಬಣ್ಣದಿಂದ ಸರ್? ಕರ್ನಾಟಕ ರಾಜ್ಯ ರೈತ ಸಂಘ ಹೆಸರು ಸೇರಿ ಕೋಟಿ ಬಣ ಅಂತೇನಿಲ್ಲ ಇದರಲ್ಲಿ. ಸೊ ಅದನ್ನು ಮುಂದುವರೆದ್ಬಿಟ್ಟು ಏನು ತಾವು ಪತ್ರಿಕೋದ್ಯಮರವರು ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು. ಈ ಸಂದರ್ಭದಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಗೌಡ, ಕರವೇ ಜಿಎಲ್ ಅಶ್ವಥ್ ನಾರಾಯಣ, ಬಾಲಕೃಷ್ಣ, ಪ್ರಭಾಕರ್,
ಮರಳೂರು ಗೋಪಾಲ್, ಬೇವಿನಹಳ್ಳಿ ನರಸಿಂಹಮೂರ್ತಿ ಹಾಗೂ ಇನ್ನಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಕಾಂಗ್ರೆಸ್ ಸರ್ಕಾರದ ನಾಲ್ಕನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಗೆ ಆಗಸ್ಟ್ 30ರಂದು ಮೈಸೂರಿನಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಚಾಲನೆ ನೀಡಲಿದ್ದಾರೆ. ಆದ್ದರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಗುಂಡ್ಲುಪೇಟೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಮನವಿ ಮಾಡಿದರು. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ ಗ್ಯಾರಂಟಿ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರುತ್ತಿದೆ. ಈಗಾಗಲೇ ಮಹಿಳೆಯರಿಗೆ ಉಚಿತ ಬಸ್, ಗೃಹ ಜ್ಯೋತಿ, ಅನ್ನಭಾಗ್ಯ ಯೋಜನೆಗಳನ್ನು ಜಾರಿಗೊಳಿಸಿದೆ. ನಾಲ್ಕನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಗೆ ಮೈಸೂರಿನಲ್ಲಿ ಚಾಲನೆ ಸಿಗಲಿದೆ ಎಂದು ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆ ಚಾಲನೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಸಂಪುಟ ಸಚಿವ, ಹಲವು ಮಂದಿ ಶಾಸಕರು, ಪಕ್ಷದ ಮುಖಂಡರು ಭಾಗವಹಿಸಲಿದ್ದಾರೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಅಗತ್ಯವಾಗಿರುವ ಎಲ್ಲ ಸಿದ್ಧತೆಗಳನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಕೈಗೊಳ್ಳಲಾಗಿದೆ ಎಂದರು. ಇಲ್ಲಿ ಚಾಲನೆ ಕೊಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅಲ್ಲಿಂದ ಸಂಪುಟ ಸಚಿವರು, ಪ್ರತ್ಯೇಕ ಶಾಸಕರು, ಜನಪ್ರತಿನಿಧಿಗಳು ಪಾಲ್ಗೊಳ್ಳುತ್ತಾರೆ. ಇವತ್ತು ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖ್ಯರ ಸಭೆ ಕಂಡು ಕಾರ್ಯಕ್ರಮದ ಅನುಕೂಲವಾಗಿ ಸಭೆಯನ್ನು ಮಾಡಿದ್ದರು. ಈ ಕಾರ್ಯಕ್ರಮವನ್ನು ಸರ್ಕಾರ ಭಾರಿ ದೊಡ್ಡ ಮಟ್ಟದಲ್ಲಿ ಮಾಡ್ತಿದೆ. ನಮ್ಮ ಪಕ್ಷ ಏನು ಹಿಂದೆ ಚುನಾವಣೆ ಸಮಯದಲ್ಲಿ ಆಶ್ವಾಸನೆ ಕೊಟ್ಟಿರೋ ಜನಕ್ಕೆ ಈ ಗ್ಯಾರಂಟಿಗಳ ಅನುಸಾರ ತಂದೆ ತರ್ತೀವಿ ಅಂತ, ಅದರಲ್ಲಿ ನಾಲ್ಕನೇದು, ಒಂದನೇದಾಗಿ ಶಕ್ತಿ ಯೋಜನೆ ತಂದು, ಎರಡನೇದಾಗಿ ಉಚಿತ ಅಕ್ಕಿ, ಮೂರನೇದಾಗಿ ವಿದ್ಯುತ್ ಬಿಲ್ ಗೃಹಜ್ಯೋತಿ, ಇವಾಗ ಗೃಹಲಕ್ಷ್ಮಿ ಯೋಜನೆ ತಂದಿದೆ. ಇದೇ ತಿಂಗಳು 30 ತರ್ತೇವೆ. ಇದು ಎಲ್ಲ ವರ್ಗದ ಜನರಿಗೂ ಎಲ್ಲರೂ ಅನುಕೂಲ ಆಗುವಂಥ ಒಂದು ಯೋಜನೆ. ಜೊತೆಗೆ ಇದಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಯಾಕಂದರೆ ಈಗ ಈ ಕಾರ್ಯಕ್ರಮಗಳ ಯಶಸ್ಸನ್ನ ನೋಡಿ ಕರ್ನಾಟಕ ಮಾದರಿನೇ ಇಡೀ ದೇಶದಲ್ಲಿ ಅನುಸರಿಸಬೇಕು, ಎಲ್ಲ ಒಂದು ಚರ್ಚೆ ನಡೀತಿರುವಂಥ ವಿಚಾರ. ಜೊತೆಗೆ ಈಗಾಗಲೇ ಇಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ಬೋದು, ಎಷ್ಟು ಮಟ್ಟಿಗೆ ಜನರ ಒಂದು ಎಸ್ಪೆಷಲಿ ಮಹಿಳೆಯರ ಒಂದು ಆರ್ಥಿಕ ಪರಿಸ್ಥಿತಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬುವಂಥ ಕಾರ್ಯಕ್ರಮ ಇದು ಅಂತ ಈಗಾಗಲೇ ಚರ್ಚೆ ನಡೀತಿದೆ. ಈ ಕಾರ್ಯಕ್ರಮದ ಕುರಿತು ಈಗಾಗಲೇ ನಾವು ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಕರೆ ಕೊಟ್ಟಿದ್ದೀವಿ, ಹೆಚ್ಚಿನ ಸಂಖ್ಯೆಗಳನ್ನು ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂದರೆ ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರ ತಕ್ಷಣ ಕಾರ್ಯಕ್ರಮಗಳಲ್ಲಿ ನಮ್ಮ ಪಕ್ಷದ ಪರವಾಗಿಲ್ಲ, ಯಶಸ್ವಿಯಾಗಿರುವಂಥ ನಮ್ಮದೇ ಸರ್ಕಾರ ಇದೆ. ಸೊ ಈ ಥರದ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಹಾಗಾಗಿ ಜಮೀನುಗಳಿಗೆ ಪೈಪ್ಲೈನ್ ಹಾಕಲು ಬಿಡದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳ ವಿರುದ್ಧ ಚಾಮರಾಜನಗರ ಜಿಲ್ಲೆಯ ಚುಂಗಡಿಪುರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಿಂಡಿಗಲ್ ರಾಷ್ಟ್ರೀಯ ಹೆದ್ದಾರಿ 209ರಲ್ಲಿನ ಚಾಮರಾಜನಗರ ಜಿಲ್ಲೆಯ ಚುಂಗಡಿಪುರ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ರೈತರ ಜಮೀನನ್ನು ಸ್ವಾಧೀನಪಡಿಸಿಕೊಂಡ ಪ್ರಾಧಿಕಾರದ ಅಧಿಕಾರಿಗಳು ಜಮೀನು ಕಳೆದುಕೊಂಡವರಿಗೆ ಪರಿಹಾರ ನೀಡಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಇತ್ತೀಚಿನ ಜಮೀನಿನಲ್ಲಿ ಕೃಷಿ ಬೆಳೆಗೆ ನಿರಾಯಿಸಲು ಬಿಡದ ಪ್ರಾಧಿಕಾರದ ಅಧಿಕಾರಿಗೆ ಕ್ರಮ ಖಂಡಿಸಿ ಭಾನುವಾರ ಪ್ರತಿಭಟನೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಸುವ ವ್ಯಕ್ತಿಗಳು ಪರಭಾಷಿಕರಾಗಿದ್ದು ಭಾಷೆ ತಿಳಿಯದೆ ಪರದಾಡುವಂತಾಗಿದೆ ಎಂದು ಆರೋಪಿಸಿರುವ ರೈತರು ಸರ್ಕಾರವು ಕೂಡಲೇ ರೈತರ ನೆರವಿಗೆ ಧಾವಿಸಬೇಕೆಂದು ಒತ್ತಾಯಿಸಿದ್ದಾರೆ. 209 ಬಟ್ ಏನಪ್ಪ ಅಂದರೆ ಇಲ್ಲಿ ನಮ್ಮ ರೈತರು ಇಲ್ಲಿ ಜಮೀನು ಎಲ್ಲ ಭೂಸ್ವಾಧೀನ ಆಗಿ ರಸ್ತೆ ಮಾಡ್ತಾ ಇರೋದೆ, ಬಟ್ ಅದು ಮಾಡಿದ್ರು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ರೈತರಿಗೆ ಇಲ್ಲಿ ನೀರು ಹಾಕ್ತಾ ಇಲ್ಲ ರೋಡ್ಗೆ ವರ್ಕ್ ಮಾಡ್ಬೇಕಾದ್ರೆ. ಪಕ್ಕದಲ್ಲಿ ರೇಷ್ಮೆ ಕಡ್ಡಿ ಇದೆ ಮತ್ತು ಬಾಳೆ, ಈರುಳ್ಳಿ, ಟೊಮೊಟೊ, ಬೀನ್ಸ್ ಎಲ್ಲ ತರಕಾರಿ ಬೆಳೆ ಇರೋದ್ರಿಂದ ಅದಕ್ಕೂ ಸ್ವಲ್ಪ ಭಾಳ ತೊಂದರೆ ಆಗಿದೆ. ಕೆಲಸನೂ ಮಾತ್ರ ಭಾಳ ಕಳಪೆಯಿಂದ ಮಾಡಿದ್ರೆ, ಒಂದು ಸ್ವಲ್ಪನೂ ಅವರು ಮೌಲ್ಯವಂತ ರಸ್ತೆ ಮಾಡ್ತಾಯಿಲ್ಲ. ಹಾಗೆ ನಮ್ಮ ಚುಂಗಡಿಪುರ ಕೆಂಪನಪುರ ರಸ್ತೆ ಅದನ್ನು ಕಿತ್ತಾಕ್ಬಿಟ್ಟು ಮೊನ್ನೆ ಒಂದು ಆಟೋ ಅಪ್ಸೈಡ್ ಆಗಿ ಒಂದಿಬ್ಬರು ಲೇಬರ್ಗೆ ಸ್ವಲ್ಪ ಗಾಯನೂ ಆಗಿದೆ. ಅದನ್ನೂ ಹೇಳಿದ್ರೆ ಅದನ್ನು ಸುಧ ಮಾಡ್ತಾರೆ. ನಾವು ಅವ್ರಿಗೆ ಹಲವಾರು ಬಾರಿ ಕಂಪ್ಲೇಂಟ್ ಮಾಡಿದ್ರು, ನಮ್ಮ ಮೇಲೆ ಅವರು ದಬ್ಬಳಕೆ ಮಾಡ್ತಾರೆ, ನಮ್ಮನ್ನೇ ಹಿಂದಿ ಕೇರ್ನೆ ಮಾಡ್ತಾ ಇಲ್ಲ, ನಮ್ಮನ್ನ ಏನು ಅಂತ ಸೌಜನ್ಯಕ್ಕೆ ಸ್ವಲ್ಪ ನಮ್ಗೆ ಗಮನ ತಗೋತಾ ಇಲ್ಲ. ಆಮೇಲೆ ಸರ್ ಇಲ್ಲಿ ರಸ್ತೆ ಪಕ್ಕದ ಜಮೀನವ್ರಿಗೆ
ಸ್ವಲ್ಪ ಪೈಪ್ ಹಾಕಿ ಓಡಾಡಕ್ಕೆ ದಾರಿ ಮಾಡಿಕೊಡಿ ಅಂದ್ರೆ ಅದು ಮಾಡ್ಕೊಡ್ತಾ ಇಲ್ಲ. ಹಂಗೆ ಈಗ ನೋಡಿ ವಿದ್ಯುತ್ ಕಂಬ ಇಲ್ಲಿ ಮುರಿದೋಗಿದೆ, ಮೊನ್ನೆ ಎರಡು ಕಂಬ ಮುರಿದೋಗಿ ಅದೊಂದು ವಾರ ಮಾಡಿದ್ರು, ಈಗ ರಾತ್ರಿ ನಿನ್ನೆ ಒಂದು ಮುರಿದಾಕಿದ್ದಾರೆ. ಇಲ್ಲಿ ಎಲ್ಲ ಬೆಳೆ ಇದೆ, ಅದಕ್ಕೆ ನೀರಿನ ವ್ಯವಸ್ಥೆ, ಮೊದಲೇ ಮಳೆ ಇಲ್ಲ, ಮಳೆ ಇಲ್ಲದೆ ನಾವೇ ಕಂಗಾಲ ಕೂತಿದ್ವಿ. ಆದರೂ ಇವರು ಮದ್ಮದಿ ಥರ ತಂದು ಕೊಟ್ಟು ಈ ನೋಡಿ ಇವನು ಬಾಳೆ ಹಾಕಿ ಇಪ್ಪತ್ತು ದಿನ ಆಯಿತು, ನೀರು ಹಾಯಿಸಿಲ್ಲ, ಎಲ್ಲ ಒಣ ಇದಾಯ್ತದೆ. ಚಿಕ್ಕಬಳ್ಳಾಪುರದ ರಾಷ್ಟ್ರೀಯ ಹೆದ್ದಾರಿ ಬಳಿ 1,000 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಲಿರುವ ಕೈಗಾರಿಕೆಗೆ ಜಮೀನು ವಶಪಡಿಸಿಕೊಳ್ಳಲು ಪ್ರಕ್ರಿಯೆ ಪ್ರಾರಂಭವಾಗಲಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಬಾಗೇಪಲ್ಲಿ ಹಿಂದುಳಿದ ಕ್ಷೇತ್ರದಿಂದ 3 ಬಾರಿ ಗೆದ್ದಿರುವ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಪಟ್ಟಣದ ಶಾಂತಿ ನಿಕೇತನ್ ಶಾಲೆಯಲ್ಲಿ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸಪ್ತಗಿರಿ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಆರೋಗ್ಯ ಮೇಳ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಹಿಂದುಳಿದ ಕ್ಷೇತ್ರ, ಇಲ್ಲಿ ಆರೋಗ್ಯ ಸಮಸ್ಯೆ ಇದೆ, ಗರ್ಭಕೋಶದ ಸಮಸ್ಯೆ, ಫ್ಲೋರೈಡ್ ಇರುವುದರಿಂದ ಆರೋಗ್ಯ ರಕ್ಷಣೆಯ ಕಡೆ ಗಮನ ಹರಿಸಿದ್ದೇವೆ. ಚುನಾವಣೆ ವೇಳೆ ಮಾತು ನೀಡಿದಂತೆ ಕ್ಷೇತ್ರದಲ್ಲಿ ಬೃಹತ್ ಕೈಗಾರಿಕೆಗಳ ನಿರ್ಮಾಣಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ನೀಡಿದ್ದಾರೆ. ಸಂಪುಟದಲ್ಲಿಯೂ ಚರ್ಚೆ ನಡೆದಿದೆ. ಕ್ಷೇತ್ರದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ 1,000 ಎಕರೆ ಜಮೀನು ವಶಪಡಿಸಿಕೊಳ್ಳಲು ಪ್ರಕ್ರಿಯೆ ಶುರು ಮಾಡಲಾಗಿದೆ. ಜಮೀನು ಮಾಲೀಕರಿಗೆ ಸದ್ಯದಲ್ಲಿ ನೋಟಿಸ್ ಜಾರಿ ಮಾಡುತ್ತಾರೆ ಎಂದರು. ಈ ವೇಳೆ ಮುಖಂಡರುಗಳಾದ ಅಮರನಾಥ್, ಪ್ರಭಾಕರ್ ರೆಡ್ಡಿ, ಆಂಜನೇಯ ರೆಡ್ಡಿ, ರಾಮನಾಥ್ ಹಾಗೂ ಇತರರು ಹಾಜರಿದ್ದರು. ನಮ್ಮ ಟ್ರಸ್ಟ್ ಮತ್ತು ಸಪ್ತಗಿರಿ ಹಾಸ್ಪಿಟಲ್ ಸಂಯೋಗದೊಂದಿಗೆ ಒಂದು ಆರೋಗ್ಯ ಮೇಳವನ್ನು ಏರ್ಪಾಡು ಮಾಡಿದ್ದೀವಿ. ನಾವು ಸುಮಾರು ಈಗ ತಿಂಗಳಿಗೊಂದು ಮಾಡ್ತಾ ಇದ್ವಿ, ಯಾಕಂದರೆ ಪಾಪ ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದೆ. ಅದರಿಂದ ತಿಂಗಳಿಗೊಂದ್ಸಲ ಮಾಡಿದಾಗ ಪಾಪ ಏನೇ ರೋಗ ಇರಲಿ ಪ್ರಥಮ ಹಂತದಲ್ಲಿ ತಿಳ್ಕೊಂಡಾಗ ಅದು ಗುಣಮುಖಕ್ಕೆ ಸಾಧ್ಯ ಆಗಿರುತ್ತೆ ಅಂತ ಹೇಳಿಬಿಟ್ಟು ಪ್ರತಿ ತಿಂಗಳು 5-6 ಹಾಸ್ಪಿಟ್ಲನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಒಂದೊಂದು ಹಾಸ್ಪಿಟ್ಲು ಒಂದೊಂದು ತಿಂಗಳಿಗೆ ಮಾಡ್ತಾಯಿದ್ದೀವಿ. ಇವತ್ತು ಸಪ್ತಗಿರಿ ಹಾಸ್ಪಿಟ್ಲ್ ಜೊತೆ ಮಾತಾಡ್ತಿದ್ದೀವಿ. ಈಗ ಸದ್ಯಕ್ಕೆ ಹೆಚ್ಚುಕಮ್ಮೆ 151 ಪೇಷೆಂಟ್ಸ್ ಬಂದಿದ್ದಾರೆ ಈಗ ಸದ್ಯಕ್ಕೆ ಇದುವರೆಗೂ. ಹೀಗೆ ತಿಂಗಳು ತಿಂಗಳು ಮಾಡ್ತಾಯಿದ್ದೀವಿ. ಆರೋಗ್ಯ ಸಮಸ್ಯೆ ಹಾಗೆ ಇದೆ, ಯಾಕಂದರೆ ನಮ್ಮ ಬಾಗೇಪಲ್ಲಿ ಫ್ಲೋರೈಡ್ ಇರೋದ್ರಿಂದ ಸುಮಾರು ಯೂರಾಲಜಿ ಇರ್ಬೋದು, ಗರ್ಭಕೋಶ ತೊಂದರೆ ಇರ್ಬೋದು, ಜಾಸ್ತಿ ಆರ್ಥೋಪೆಟಿಕ್ ಇದೆ ನಮ್ಮಲ್ಲಿ, ಹೀಗೆ ತೊಂದರೆಗಳಿರೋದ್ರಿಂದ ನನಗಂತೂ ಒಂದು MLA ಆಗಕ್ಕೆ ಮೊದಲಿಂದಲೂ ನಾನು ಈ ಆರೋಗ್ಯಕ್ಕೆ ಪಡೆ ಹೆಚ್ಚು ಗಮನ ಕೊಡ್ತಾ ಇದ್ದೆ. ಈಗ ಗಮನ ಕೊಟ್ಟಿದ್ದೆ ಸರ್. ಈಗ ತಾವು 3ನೇ ಸಾರಿ MLA ಆಗಿ ಆಯ್ಕೆ ಆಗಿದ್ದೀರಿ, ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಅದಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.